ಇದು ಬಂಗಾರ ಬಣ್ಣದ ಎಲೆ ಹೂಗಳಿರುವ ಗಿಡಕ್ಕೆ ಬಂಗಾರದ ಸುರಿಮಳೆ, ಗೋಲ್ಡನ್ ಶಾವರ್ ಇಲ್ಲವೇ ಇಂಡಿಯನ್ ಲೆಬರ್ನಮ್ ಇಲ್ಲವೇ ಕ್ಯಾಸಿಕಾ ಫಿಸ್ತುಲಾ ಎಂದು ಹೆಸರಿನಿಂದ ಗುರುತಿಸುತ್ತಾರೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಎಲೆ ಹೂಗಳೆಲ್ಲ ಬಂಗಾರದ ಬಣ್ಣಕ್ಕೆ ತಿರುಗಿ ಒಂದು ಅಂದವನ್ನುಂಟು ಮಾಡುತ್ತವೆ. ಇದಕ್ಕೆ ಹಿಂದಿಯಲ್ಲಿ ಅಮಲ್ತಾಸ್ ಎಂದು ಕೂಡ ಕರೆಯುತ್ತಾರೆ. ಇದು ಏಷ್ಯಾದ ದೇಶಗಳಲ್ಲಿ ಬೆಳೆಯುವ ಗಿಡ. ಥೈಲ್ಯಾಂಡ್ನಲ್ಲಿ ರಾಷ್ಟ್ರೀಯ ಗಿಡವೆಂದು ಕೂಡ ಇದರ ಪರಿಚಯ. ಇದು ಕೇರಳ ರಾಜ್ಯದ ವೃಕ್ಷ ಕೂಡ. ಕೇರಳದಲ್ಲಿಯ ವಿಶು ಉತ್ಸವದಲ್ಲಿ ಇದರ ಎಲೆಗಳಿಂದ ಸಿಂಗರಿಸುತ್ತಾರೆ. ಎಲೆಗಳ ಗೊಂಚಲ ಮೇಲಿಂದ ಹೂಗಳು ಹೊರಬಿದ್ದು ಶ್ಯಾಂಡಲಿಯರ್ ಮಾದರಿಯಾಗಿ ಕಾಣುವು. ಇದರ ಕಾಯಿಗಳು 2 ಅಡಿ ಉದ್ದವಾಗಿದ್ದು ಮೊದಮೊದಲು ಹಸಿರು ಬಣ್ಣದ್ದು ಹಾಗೂ ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗುತ್ತವೆ. ಇದರ ಹಣ್ಣಿನ ಮೇಲಿಂದ ಪುಡಿಂಗ್ ಪೈಪ್ ಗಿಡವೆಂದು ಕೂಡ ಇದನ್ನು ಕರೆಯುವರು. ಇದರ ತೊಗಟೆ ಬಹು ನಯವಾಗಿದೆ. ದಾರಿಯ ಗುಂಟ ಈ ಗಿಡಗಳನ್ನು ನೆಡಲಾಗಿದೆ ಹಾಗೂ ಇದರಿಂದಾಗಿ ದಾರಿಯು ಬಹು ಅಂದವಾಗಿ ಕಾಣಿಸುತ್ತದೆ. ಇದರ ಬೀಜಗಳಲ್ಲಿ ಔಷಧಿ ಗುಣಗಳಿವೆ.